ಇವರು ನಾನು ಹೇಳೋದು ಪ್ರಶ್ನೆ, ಹೌದು ನಮ್ಗೆ ಇಷ್ಟ ಇಲ್ಲ, ನಾವು ನಿಖಿಲ್ ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವ್ರ ಕಂಡ್ರೆ ನಮ್ಗಾಗಲ್ಲ, ನಮ್ಮ ಮೈತ್ರಿ ನಮ್ಮ ವಿರುದ್ಧ, ನಾವು ಸುಮಲತಾ ಅವ್ರಿಗೆ ಮಾಡ್ತೀವಿ ಅಂತ ಇವ್ರು ನ್ಯಾನ್ ಇಟ್ಕೋತಾ ಇದ್ದಾರೆ, ಅದು ಗಂಡಸ್ತರ ಅನ್ಬೋದಿತ್ತಪ್ಪ. ಅದು ಬಿಟ್ಬಿಟ್ಟು ಎಲ್ಲ ಮಾಡಿದ್ರೆ ಅಮ್ಮಬಿಟ್ಟು ನಾವು ನ್ಯೂಟ್ರಲ್ ಆಗಿದ್ದೋ ನಾವು ಸೈಲೆಂಟ್ ಆಗಿದ್ದೋ ಯಾಕೆ ಸುಳ್ಳು ಹೇಳ್ಬೇಕು? ಮಾಡ್ತಾರ ಪ್ರಮಾಣ ಬಂದು ಮಂಜುನಾಥನ ಮುಂದೆ ಮುದ್ದನೇಗೌಡರು ಪ್ರಮಾಣ ಮಾಡ್ಕೊಂಡ್ರೆ ಇವ್ರ ಮಾಡ್ಬಿಡಿ ಕೇಳಿ ಆಹ್ವಾನ ನಾನ್ ಮಾಡ್ತೀನಿ ಬಂದು ಪ್ರಮಾಣನ, ಇವರೆಲ್ಲ ಸುಮಲತಾ ಅವ್ರಿಗೆ ಮಾಡಿದ್ರು ಅಂತ ಬಂದು ಅದೇ ಮಂಜುನಾಥ್ ಅಂತ ಬಂದು ಪ್ರಮಾಣ ಮಾಡ್ತೀನಿ, ಇವ್ರು ಮಾಡ್ತಾರ ಕೇಳಿ. ಎಷ್ಟು ಆಡಿಯೋ ರೆಕಾರ್ಡ್ಗಳು ಕ್ಲಿಪ್ ನಿಮ್ಗೆ ಬಂದಿಲ್ಲ ರೀ, ಎಷ್ಟು ವೈರಲ್ ಆಗಿಲ್ಲ, ಇವರೆಲ್ಲ ಮಾತಾಡಿರೋದು ಸುಳ್ಳು ಅದೆಲ್ಲ. ಹಂಗಾದ್ರೆ ಅಯ್ಯ ಸತ್ಯ ಹೇಳಕ್ ನನಗೆ ಮಂಜುನಾಥ್ ಆದ್ರೆ ಇನ್ನೊಂದೇವ್ರ ಅದನ್ನ ಎಲ್ಬೇಕಾದ್ರು ಬಂದು ಹೇಳ್ತೀನಿ, ಸುಳ್ಳು ಹೇಳಕ್ ಸ್ವಲ್ಪ ಹೆದರ್ಕೋಬೇಕಲ್ವಾ, ನಾನಕ್ಕೆ ಹೆದರ್ಬಾರ್ದು. ಇಲ್ಲರ್ ಬಂದು ಇಲ್ಲೇ ಭೈರವೇಶ್ವರ ಮುಂದೆ ಮಾಡಲಿ ಅಂದ್ರೆ ಕಾಲ ಭೈರವ ಅಂತವ್ರೆ ಮಾಡ್ತಾರೆ ಇವರೆಲ್ಲ. ಇವರು ನೋಡ ಅಂದ್ರೆ ನೋಡಪ್ಪ ಇವ್ರ ರಾಜಕೀಯ ವ್ಯಭಿಚಾರಿಗಳಲ್ಲ ಅಂತ ಬಂದು ಪ್ರಮಾಣ ಮಾಡ್ಬಿಡ್ಲಿ. ನಾವು ನಿಖಿಲ್ ಕುಮಾರ್ ವಿರೋಧ ಮಾಡಿಲ್ಲ, ನಾವು ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಲಿ ಅಂತ ನ್ಯೂಟ್ರಲ್ ಅದು ಅಂತ ಹೇಳ್ಬಿಡ್ಲಿ. ಏನಾಗಿದೆ ಆ ಪಾರ್ಟಿನಲ್ಲೂ, ಕೊಲೆ ಮಾಡಿದವನಿಗಿಂತ ಮಾಡಿಸ್ತವನು ಹೆಚ್ಚಿನ ಅಪಾಯಕಾರಿ. ಪಾಪ ಯಾವ ಬ್ಲಾಕ್ ಅಧ್ಯಕ್ಷಗಳು ನೆನ್ನೆ ಮೊನ್ನೆ ಅಪಾಯಿಂಟ್ಮೆಂಟ್ ಆಗಿದ್ದ ಖುಷಿ ತಗೊಂಡಿದ್ದ ಅವನ ಕಿತ್ತಾಕ್ತಾರೆ, ಈ ಮಾಡಿಸ್ತವ್ರನ್ನ ಬಿಟ್ಟಿರ್ತಾರೆ. ತಗೊಳ್ಳಲ್ರಿ, ನಾನು ಕಾಂಗ್ರೆಸ್ ಅಲ್ಲಿ ಇದ್ದಾಗಲೂ ನನ್ನ ವಿರುದ್ಧ ಕೆಲಸ ಮಾಡಿದ್ರ ವಿರುದ್ಧನು ಕ್ರಮ ತಗೊಳ್ಳಿಲ್ಲ, ಈಗಲೂ ತಗೊಳ್ಳಲ್ಲ, ಮುಂದಿಕ್ಕೂ ತಗೊಳ್ಳಲ್ಲ. ಅದೇ ಎಕ್ಸ ಪ್ರಶ್ನೆ ಅಂತ ಹೇಳ್ತಾರೆ. ಅದಾದ ಅದು ಯಾವ ಕೈ ಇವರ ಹಿಂದೆ ಇದೆಯೋ ಅದನ್ನ ಹುಡುಕಿ ನೋಡ್ಬೇಕೀಗ. ಚುನಾವಣೆ ರಿಸಲ್ಟ್ ಬಂದಾಗ ಕೆಲವು ಬೂತ್ಗಳು ವೋಟ್ ಹೆಂಗ್ ಬಿಡ್ತದೆ ಅದ್ ನೋಡ್ಬಿಟ್ಟು ನಾನು ಹೇಳ್ತೀನಿ. ಪ್ರಬಲವಾದ ಕೈ ಇದೆ ಖಂಡಿತ ಇರುತ್ತೆ, ಅಂದ್ರೆ ಕಾಂಗ್ರೆಸ್ ನಲ್ಲಿ ಅಷ್ಟು ಸುಲಭ ಅಲ್ಲ. ಆಮೇಲೆ ಇವ್ರಿಗೆ ಯಾರಿಗೂ ಕಾಂಗ್ರೆಸ್ ಪಕ್ಷ ಒಗ್ಗೋದಿಲ್ಲ, ಅದೇ ಕಾರಣಕ್ಕೆ ಒಗ್ಗಲ್ಲ ಇವರೆಲ್ಲ. ಈಗ ರಾಜ್ಯಸಭಾ ಚುನಾವಣೆಯಲ್ಲಿ ಇವರೇನು ಪುಕ್ಸಟ್ಟೆ ವೋಟ್ ಹಾಕಿದ್ರೆ ದುಡ್ಡು ತಗೊಂಡು ವೋಟ್ ಹಾಕ್ಲಿಲ್ವಾ? ಸುಳ್ಳಾ ಅದು. ರಾಮೂರ್ತಿ ಇರ್ತ ದುಡ್ಡಿಸ್ಕೊಂಡಿದ್ವಿ ಇವರೆಲ್ಲ. ಅದನ್ನ ಬಂದು ಪ್ರಮಾಣ ಮಾಡ್ತಾರೆ, ಅದನ್ನ ಮಾಡ್ಬಿಡೋಣಪ್ಪ, ನಾನು ಮಾಡ್ತೀನಪ್ಪ ತಗೊಂಡ್ರು ಅಂತ. ಎಷ್ಟೆಷ್ಟು ತಗೊಂಡ್ರು ಅಂತ ಹೇಳಿ ಪ್ರಮಾಣ ಮಾಡಿ, ಎಲ್ಲಿ ತಗೊಂಡ್ರು ಅಂತ ಹೇಳ್ಬಿಡ್ತೀನಿ. ಯಾವ ಹೋಟ್ಲಲ್ಲಿ ತಗೊಂಡ್ರು ಅಂತ ಹೇಳ್ತೀನಿ ಬೆಂಗಳೂರಿನಲ್ಲಿ. ಅದೇ ಹೇಳ್ತೀನಿ ಮಿಣ್ಸಾ ನಾನು ಇದೆಯಾ, ಅದು ಶಾಂಗ್ರಿಲಾ ಇದೆಯಾ, ಎಲ್ಲಿದೆಯಾ, ಅದೆಲ್ಲ ಹೇಳ್ತೀನಿ. ಒಬ್ಬ ಹೇಳ್ತೀನಿ ಅವೆಲ್ಲ ಎಷ್ಟೆಷ್ಟು ಅಂತ ಇದು ನಿಖರವಾಗಿ ಹೇಳ್ತೀನಿ. ಓಪನ್ ಸೀಕ್ರೆಟ್. ಇವ್ ರಾಜಕಾರಣದಲ್ಲಿ ಜನಗಳು ಕೊಟ್ಟಂತ ಅಧಿಕಾರವನ್ನ ಮಾರ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ಬೇಕಂದ್ರಿ ಇವರೆಲ್ಲ ಯಾವ ಜನ ನಾಯಕರು ಕೊಟ್ಟಿರ ಬೋಗಸ್ಕೊಳಿವೆಲ್ಲ. ಎಲ್ಲ ಸಂದರ್ಭ ಬಂದಾಗ ಏನ ಪಾಪ ಅವರು ನಮ್ಗೆ ಆಗ್ತೀನಿ ಇರು ಪಾಪ ಅವ್ರ ಹೆಸರು ಯಾಕೆ ಕೇಳಿಸ್ತಾರೆ? ಇವ್ರಿಗಿಂತ ಮುಂಚೆಯಿಂದ ಅವರು ನಾವೆಲ್ಲ ಜೊತೆ ಬೆಳೆದವರು. ಅಲ್ಲಿ ಬಗ್ಗೆ ಏನೋ ಬಿಟ್ರು. ಹೌದು, ರಮ್ಯನ್ನ ಕ್ಯಾಂಡಿಡೇಟ್ ಮಾಡಿದ್ದು ನಾನೇ, ನಾನು ಓಪನ್ ಆಗಿ ರಮ್ಯಗೆ ಸಪೋರ್ಟ್ ಮಾಡಿದೆ, ನಾನು ಗಂಡಸು ಮಾಡಿದ್ನಪ್ಪ. ಇವ್ರ ಹೆಂಗಸ್ ನಿಂತ್ಕೊಂಡು ನಾನು ಸೈಲೆಂಟ್ ಆಗಿರ್ತೆ ಅಂತ ಕಳ್ತಂದಲ್ಲಿ ಯಾಕೆ ಮಾಡ್ಬೇಕ್ರಿ? ಇದೇನೋ ಮಾಡ್ಬೇಕಪ್ಪ, ಏನು ರಮ್ಯಗೆ ಮಾಡಿದ ತಪ್ಪೇನಲ್ಲಿ ರಮ್ಯಗೆ ಗಂಡಸು ಅಂತ ಮಾಡಿದ್ದೀನಪ್ಪ ನಾನು. ಹಾ, ನಾನೇನು ಶಿಖಂಡಿತನ ಮಾಡಿದ್ದೀನ ಅಲ್ಲಿ? ನಾನು ಗಂಡಸಾಗಿದ್ದಕ್ಕೆ ರಮ್ಯನ ಎಲ್ಲ ಕಡೆ ಕರ್ಕೊಂಡು ಜೊತೆಲೆ ಓಡಾಡಿದ್ದೀನಪ್ಪ.